ಸರ್, ನಮ್ ಕಾಲದಲ್ಲಿ ರಿಲೀಸ್ ಮಾಡಿದ್ವಿ, ಇವ್ರ ಕಾಲದಲ್ಲಿ ಪ್ಯಾಕೇಜ್ ಯಾವ್ದು ರಿಲೀಸ್ ಆಗ್ತಾ ಇಲ್ಲ. ನಿಮ್ಮನ್ನ ಸರ್ವನಾಶ ಮಾಡಲ್ಲ. ಅದಕ್ಕೆ ಹೇಳಿದ್ದು ಕೊಡಗು, ನೀವು ಕೊಡಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗೋಗಿದೆ. ಕೊಡಗು ಆಗಿದೆ, ದಕ್ಷಿಣ ಕನ್ನಡ ಜಿಲ್ಲೆ ಆಗಿದೆ, ಮಲೆನಾಡು ಭಾಗ ಎಲ್ಲಾ ಕಡೆಯೂ ಆಗೋಗಿದೆ. ಅದು ಇನ್ನು ಸ್ವಲ್ಪ ಈ ಬಯಲ್ಸೀಮೆಗೆ ಬರ್ಬೇಕು, ಅದು ಬರ್ತದೆ. ಸಿದ್ದರಾಮಯ್ಯನವರ ಊರಲ್ಲಿಯೂ ಕಾಂಗ್ರೆಸ್ ಸರ್ವನಾಶ ಕಳ ಚುನಾವಣೆಯಲ್ಲೇ ಆಗೋಗಿದೆ, ಇನ್ನು ಮುಂದೆಯೂ ಆಗ್ತದೆ. ಹಾಗಾಗಿ ಈ ಒಂದು ಬಜೆಟ್ ನ ಮುಖಾಂತರ ಸಮಗ್ರ ಕರ್ನಾಟಕ ಅಭಿವೃದ್ಧಿಯನ್ನ, ಸಮಸ್ತ ಜನತೆಯ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಏನು ಬೊಮ್ಮಾಯಿ ನೇತೃತ್ವದ ನಮ್ಮ ಸರ್ಕಾರ ಮಾಡಿದೆ, ಅದಕ್ಕೆ ಎಲ್ಲರೂ ಬೆಂಬಲಿಸಬೇಕು. ಈ ಬಜೆಟ್ ಅನ್ನ ಎಲ್ಲರೂ ಸ್ವಾಗತಿಸಬೇಕು ಅಂತ ವಿನಂತಿಯನ್ನ ಮಾಡಿ ಅವಕಾಶಕ್ಕಾಗಿ ಅಧ್ಯಕ್ಷರಿಗೆ ವಂದಿಸಿ ಮಾತು ಮುಗಿಸ್ತೀನಿ.